ದಾವಣಗೆರೆಯಲ್ಲಿ ಅರಣ್ಯ ಅಧಿಕಾರಿಗಳೇ ಭಕ್ಷಕರಾದ್ರ ಅಧಿಕಾರಿಗಳಿಂದಲೇ ನಡೆಯತಾ ಇದೆಯಾ ಕಾಡು ಕಳ್ಳತನ ದುರ್ಗಾ ಅರಣ್ಯದಲ್ಲಿ ಗಂಧದ ಮರ ಅಕ್ರಮವಾಗಿ ಸಂಗ್ರಹ ಮಾಡಲಾಗಿದೆ ಮರಗಳನ್ನು ಕಡಿದು ಅಕ್ರಮವಾಗಿ ಅಧಿಕಾರಿ ಸಂಗ್ರಹಿಸಿದ್ದಾರೆ ಇವಾಗ ಆರ್ಎಫ್ಒ ಶ್ರೀನಿವಾಸ್ ಕೆ ವಾಚರ್ ಕರಿಯಪ್ಪ ದೂರನ್ನ ಕೂಡ ಕೊಟ್ಟಿದ್ದಾರೆ ಆದರೆ ದೂರು ನೀಡಿದರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಮರದ ತುಂಡುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿಲ್ಲ ಇನ್ನು ಅಕ್ರಮ ಮರಳು ತುಂಬಿಸುವ ವಿಡಿಯೋ ಕೂಡ ವೈರಲ್ ಆಗಿದೆ ಅರಣ್ಯ ಅಧಿಕಾರಿಗಳು ಮರಳು ತುಂಬಿಸುವ ವಿಡಿಯೋ ಕೂಡ ವೈರಲ್ ಆಗಿದ್ದು ದೂರು ನೀಡಿದ ಕರಿಯಪ್ಪನ ಆತನನ್ನ ಕೆಲಸದಿಂದಲೇ ತೆಗೆದು ಹಾಕಿದ್ದಾರೆ ಹಾಗಾದ್ರೆ ಈಗ ಅಲ್ಲಿ ಅಕ್ರಮ ನಡೆಯತಾ ಇದೆ ಅಂತ ಹೇಳಿ ದೂರು ಕೊಟ್ಟಿದ್ದೆ ತಪ್ಪಾಯ್ತಾ ಆ ಅಕ್ರಮದಲ್ಲಿ ಇವರೇನಾದರೂ ಶಾಮಿಲಾಗಿದ್ರೆ ಮಾತ್ರ ತಾನೇ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ರಕ್ಷಕರೇ ಭಕ್ಷಕರಾಗಿಬಿಟ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ ಅಕ್ರಮವಾಗಿ ಗಂಧದ ಮರ ಸಂಗ್ರಹ ಆಗಿದೆ ಮರಳನ್ನ ಅಕ್ರಮವಾಗಿ ಲೋಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟರು ಆ ಒಂದು ವಿಡಿಯೋ ವೈರಲ್ ಆಗಿದೆ ಆದರೂ ಅಧಿಕಾರಿಗಳು ಹೀಗೆ ನಡೆಕೊಳ್ತಾ ಇರೋದು ನೋಡಿದ್ರೆ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ ಮಾರಾಟ ಮಾಡಕ್ಕಾಗಲ್ಲ ಚಿಂತೆ ಮಾಡ್ತಿದ್ದೀರಾ 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇವರು ಕೂಡ ಶಾಮಿಲಾಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಮರಗಳನ್ನು ಕಡಿದು ಅಕ್ರಮವಾಗಿ ಅಧಿಕಾರಿ ಸಂಗ್ರಹ ಮಾಡಿದ್ದಾರೆ ಮರಳನ್ನು ಕೂಡ ಅಕ್ರಮವಾಗಿ ಲೋಡ್ ಮಾಡಲಾಗಿದೆ ಅಧಿಕಾರಿಗಳೇ ಮಾಡಿರುವಂತಹ ಕೆಲಸ ಕೂಡ ವೈರಲ್ ಆಗಿದ್ದು ಅರಣ್ಯಾಧಿಕಾರಿಗಳೇ ಶಾಮಿಲಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಇದನ್ನ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿ ವಾಚರ್ ಕಂಪ್ಲೇಂಟ್ ಕೊಟ್ಟರೆ ಆತನನ್ನೇ ಕೆಲಸದಿಂದ ತೆಗೆದು ಹಾಕಲಾಗಿದೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಮಹದೇವ್ ಇದನ್ನೆಲ್ಲ ನೋಡ್ತಾ ಇದ್ದರೆ ಅಧಿಕಾರಿಗಳು ಗಂಧದ ಮರವನ್ನು ಅಕ್ರಮವಾಗಿ ಸಂಗ್ರಹ ಮಾಡಿರೋದ್ರಲ್ಲಿ ಇರಬಹುದು ಅಕ್ರಮವಾಗಿ ಮರಳನ್ನು ಲೋಡ್ ಮಾಡೋದ್ರಲ್ಲಿ ಇರಬಹುದು ಅವರ ಪಾತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಬರ್ತಾ ಇರುವಂತಹ ಅನುಮಾನಗಳು ಸಂಶಯ ಮಹದೇವ್ ಖಂಡಿತ ಜನವಿ ಘಟನೆ ನಡೆದಿರುವಂತದ್ದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ರಂಗಯ್ಯನದುರ್ಗ ಫಾರೆಸ್ಟ್ ಅಲ್ಲಿ ಈ ರಂಗಯ್ಯನದುರ್ಗ ಫಾರೆಸ್ಟ್ ತುಂಬಾ ಒಂದು 70,000 ಎಕರೆ ಅಷ್ಟು ವಿಸ್ತಾರವಾಗಿರುವಂತದ್ದು ಅದರಲ್ಲೂ ಕೂಡ 3 ಬೀಟನ್ನ ಮಾಡಲಾಗಿದೆ ಇಲ್ಲಿ ಸಾಕಷ್ಟು ಗಂಧದ ಮರಗಳಿದೆ ಅಂದ್ರೆ ಈಗ ಮಡ್ರಳ್ಳಿ ಮತ್ತು ಮಾಚಿಕೆರೆ ಕೇಳ್ಕೋಟೆ ಈ ರೀತಿ ಅಂತ 3 ಬೀಟ್ಗಳನ್ನ ಮಾಡ್ಕೊಂಡು 70,000 ಎಕರೆ ಅರಣ್ಯ ಇದೆ ಇಲ್ಲಿ 3 ಜನ ವಾಚರ್ಗಳು ಇದನ್ನು ವಾಚ್ ಮಾಡ್ತಿರ್ತಾರೆ ಅಂದ್ರೆ ಸಾಕಷ್ಟು ಜನ ವಾಚರ್ ಇರ್ತಾರೆ ಅಲ್ಲಿ ಕೆಲವೊಂದಿಷ್ಟು ರೇಂಜ್ ಆಫೀಸರ್ನ ನೇಮಕ ಮಾಡಿಕೊಂಡು ಆ ಫಾರೆಸ್ಟ್ ಅನ್ನ ಕಾಯುವಂತ ಕೆಲಸವನ್ನ ಮಾಡಿರ್ತಾರೆ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಡಲ್ವುಡ್ ಅಂದ್ರೆ ಈ ಗಂಧದ ಮರಗಳೇನಿದೆ ಸಾಕಷ್ಟು ಗಂಧದ ಮರಗಳಿದೆ ಆ ಗಂಧದ ಮರಗಳನ್ನ ಅಕ್ರಮವಾಗಿ ಕಡಿದು ಮಾರಾಟ ಮಾಡ್ತಾ ಇದ್ದಾರ ಒಂದು ಒಂದು ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ ಅಲ್ಲಿ ಈಗ ಏನು ಅರಣ್ಯದಲ್ಲಿ ಓಡಾಡುವಾಗ ಸಾಕಷ್ಟು ಕಡೆ ಗಂಧದ ಮರಗಳನ್ನ ಕಡಿದು ಗುಡ್ಡೆ ಹಾಕಿರುವಂತದ್ದು ಇದೆ ಮತ್ತು ಗಂಧದ ಮರಗಳನ್ನ ಕಡಿದಂತ ಕೆಲವೊಂದಿಷ್ಟು ಕುರುಹುಗಳು ಸಿಗ್ತಾ ಇದೆ ಈ ಬಗ್ಗೆ ಅಲ್ಲಿನ ವಾಚರ್ ಆಗಿರುವಂತ ಕರಿಯಪ್ಪ ಅನ್ನೋರು ಕೂಡ ಮೇಲಧಿಕಾರಿಗಳಿಗೆ ಅಂದ್ರೆ ತಮ್ಮ ರೇಂಜ್ ಆಫೀಸರ್ ಆದಂತ ಶ್ರೀನಿವಾಸ್ ಅವರು ಮತ್ತು ಫಾರೆಸ್ಟ್ ಗಾರ್ಡ್ ಅಂತ ಪ್ರವೀಣ್ ಸಂತೋಷ್ ಈ ರೀತಿ ಅವರಿಗೆ ಒಂದು ಮಾಹಿತಿಯನ್ನ ಕೂಡ ನೀಡಿದ್ರು ಸರ್ ನಮ್ಮ ಏನು ಕೆಳಕೋಟೆ ಭಾಗದಲ್ಲಿ ಸಾಕಷ್ಟು ಕಡೆ ಅರಣ್ಯ ಗಂಧದ ಮರಗಳನ್ನ ಕಡಿದು ಅದನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಿ ಯಾರಂತ ಪತ್ತೆ ಮಾಡಿ ಅಂತ ಹೇಳಿ ಯಾಕಂದ್ರೆ ಅವರಿಗೆ ಹೆಚ್ಚಿನ ಅಧಿಕಾರ ವಾಚರ್ಗೆ ಇರೋದಿಲ್ಲ ಏನಾದ್ರೂ ಅರಣ್ಯದಲ್ಲಿ ಅಹಿತಕರ ಘಟನೆ ನಡೆದ್ರೆ ಅವನ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ವಾಚರ್ ಆಗಿರುತ್ತೆ ಈ ಬಗ್ಗೆ ಅವರು ಕೂಡ ಒಂದು ದೂರನ್ನ ಕೂಡ ಕೊಟ್ಟರು ಯಾವುದೇ ರೀತಿಯಾದಂತ ಕ್ರಮವನ್ನ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೈಗೊಂಡಿಲ್ಲ ಇದರ ಏನು ದೂರನ್ನ ನೀಡಿರುವಂತ ವಾಚರ್ ವಿರುದ್ಧ ಒಂದು ನೀನೇ ಈ ರೀತಿಯಾದಂತ ಮಾಡ್ತಾ ಕೆಲಸವನ್ನ ಮಾಡ್ತಾ ಇದೆಯಾ ಅಂತ ಹೇಳಿ ಅದರಿಂದ ಕೆಲಸದಿಂದ ತೆಗೆದಿರುವಂತದ್ದು ಅದಕ್ಕೆ ಕಾರಣ ಏನಂತಂದ್ರೆ ಈ ರೀತಿಯಾದಂತ ಘಟನೆ ಆದ್ರೂ ಕೂಡ ನೀವು ಯಾಕೆ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಿಲ್ಲ ಗಂಧದ ಮರನ ವಶಕ್ಕೆ ಪಡೆದುಕೊಂಡು ಯಾಕೆ ಒಂದು ದೂರನ್ನ ದಾಖಲಿಸ್ಕೊಳ್ತಿಲ್ಲ ಅಂತ ಹೇಳಿ ಕರಿಯಪ್ಪ ಒಂದು ಪ್ರಶ್ನೆ ಮಾಡಿರ್ತಾನೆ ಇದನ್ನೇ ಒಂದು ನೆಪವಾಗಿಟ್ಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಆತನ ವಿರುದ್ಧ ಕ್ರಮವನ್ನ ಕೈಗೊಂಡು ಆತನ ಕೆಲಸದಿಂದ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನು ಅರಣ್ಯ ಉಳಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದಂತ ವಾಚರ್ ಕರಿಯಪ್ಪನ ವಿರುದ್ಧ ಈ ರೀತಿ ಅಂತ ಕ್ರಮವನ್ನ ಕೈಗೊಂಡಿರುವುದು ಪರಿಸರ ಪ್ರೇಮಿಗಳು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಂತರ ಅವನ್ನ ಆತನನ್ನ ಕೆಲಸಕ್ಕೆ ತೆಗೆದುಕೊಳ್ಬೇಕು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಈ ಬಗ್ಗೆ ಅವರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಬೇಕು ಯಾಕಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲ ಫೋಟೋ ಇದೆ ವಿಡಿಯೋ ಇದೆ ಈ ಬಗ್ಗೆಯೂ ಅರಣ್ಯ ಅಲ್ಲಿ ಕಡಿತಲೆ ಮರಗಳನ್ನ ಕಡಿತಲಾಗ್ತಾರಂತದ್ದಿದೆ ಎಲ್ಲ ಕುರುಹುಗಳಿದ್ರು ಕೂಡ ಅರಣ್ಯ ಇಲಾಖೆ ಯಾಕೆ ಈ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಇವರೇ ಇದನ್ನ ಕಡಿದು ಮಾರಾಟ ಮಾಡ್ತಾ ಇದ್ದಾರ ಅನ್ನೋದು ಒಂದು ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಯಾಕಂದ್ರೆ ಅವರು ಕಳೆದ 8ನೇ ತಾರೀಕು ಅಂದ್ರೆ ಕಳೆದ ತಿಂಗಳ 8ನೇ ತಾರೀಕು ಇದುವರೆಗೂ ಒಂದು ತಿಂಗಳು ಆಗ್ತಾ ಬಂತು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ ಅವುಗಳನ್ನ ವಶಕ್ಕೆ ತೆಗೆದುಕೊಂಡಿಲ್ಲ ಅವ್ರ ಮೇಲೆ ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುವಂತಂದ್ರೆ ಅರಣ್ಯ ಇಲಾಖೆಗಳೇ ಈ ಅಕ್ರಮದಲ್ಲಿ ಭಾಗಿಯಾಗಿದಾರ ಅವರ ನೇತೃತ್ವದಲ್ಲಿ ಈ ಅಕ್ರಮ ನಡೀತಾ ಇದೆ ಒಂದು ಅನುಮಾನ ಮೂಡುತ್ತೆ ಏನಾದ್ರೂ ಡಿಎಫ್ಒ ಅವರು ದಾವಣಗೆರೆ ಡಿಎಫ್ಒ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅರಣ್ಯ ಇಲಾಖೆ ಅಧಿಕಾರಿಗಳು
ಸಚಿವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಒಂದು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಜಾನ್ವಿ. ಥ್ಯಾಂಕ್ ಯು ಮಹಾದೇವ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.